ಅಣ್ಣ ದೊಡ್ಡ ದನಕ್ಕೆ ಒಂದು ದಿನನು ಸ್ಟೇಷನ್ ಮೆಟ್ಲು ಹತ್ತಿದವರಲ್ಲ ಪೊಲೀಸ್ ಸ್ಟೇಷನ್ ಇರದೇನಿಕ್ಕೆ ಬಾ ನನ್ನ ಜೊತೆ ಈ ಏರಿಯಾಗೆ ಹೊಸದಾಗಿ ಬಂದಿರೋ ಸರ್ಕಲ್ ಇನ್ಸ್ಪೆಕ್ಟರ್ ರಮೇಶ್ ನಾಯಕ್ ನಮಸ್ಕಾರ ಸರ್ ಏನು ನೋಡ್ತೀಯಾ ಹಾ ಗುರಾಯ್ತೀಯಾ ದಾದಾನ ನೀನು ನಮಸ್ಕಾರ ಸರ್ ಸರ್ ಏನಿಂದು ನಮ್ಮ ಹಿರಿಯ ಹೆಣ್ಮಕ್ಳು ಎಕ್ಸ್ಪೋರ್ಟ್ ವಾಚ್ ಫ್ಯಾಕ್ಟರಿಲಿ ಕೆಲಸ ಮಾಡ್ತಾ ಇದ್ರು ಎಂಟು ಗಂಟೆಗೆಲ್ಲ ಮನೆಗೆ ಬಂದ್ಬಿಡ್ತಾ ಇದ್ರು ಇವತ್ತು ಇಷ್ಟೊತ್ತಾದ್ರೂ ಬಂದಿಲ್ಲ ಫ್ಯಾಕ್ಟ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಅವ್ರು ಅವಾಗಲೇ ಹೊರಟೋದ್ರು ಅಂತ ಹೇಳಿದ್ರು ಅದಕ್ಕೆ ನಿಮ್ಮ ಹತ್ರ ಕಂಪ್ಲೇಂಟ್ ಕೊಡೋಕ್ಕೆ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ತಕ್ಷಣ ಆಕ್ಷನ್ ತಗೊಳ್ಳಿ ಸರ್ ಸರಿ ಒಂದು ಕಂಪ್ಲೇಂಟ್ ಬರ್ಕೊಡು ಬೆಳಗ್ಗೆ ನೋಡ್ತೀನಿ ರೇ ರೈಟ್ರೇ ಸರ್ ಇವನ ಹತ್ರ ಒಂದು ಕಂಪ್ಲೇಂಟ್ ಬರ್ಸ್ಕೊಳ್ರಿ ಸರಿ ಸರ್ ರೇ ಬಂದ್ರೆ ಇಲ್ಲಿ ತಗೊಳ್ಳಿ ತಗೊಳ್ಳಿ ಸರ್ ಸ್ವಲ್ಪ ಬೇಗ ಆಕ್ಷನ್ ಕಂಪ್ಲೇಂಟ್ ಕೊಟ್ಟಾಯ್ತಲ್ಲ ಆಕ್ಷನ್ ರಿಯಾಕ್ಷನ್ ನೀನ್ ನನ್ಗೆ ಹೇಳ್ಬೇಡ ಜಾಗ ಖಾಲಿ ಮಾಡು ಪ್ರಮಿಳಾ ನೀವೆಲ್ಲ ಹಾಕಿಲ್ಲಿದ್ರಮ್ಮ ಇನ್ಸ್ಪೆಕ್ಟರ್ ಸರ್ ಇವ್ರೇನ್ ತಪ್ಪು ಮಾಡಿದ್ರು ಅಂತ ಇವ್ರನ್ನೆಲ್ಲ ಸೆಲ್ಲಲ್ಲಿ ಇಟ್ಟಿದ್ರ ರೋಡ್ ಅಲ್ಲಿ ನಿಂತ್ಕೊಂಡು ವ್ಯಭಿಚಾರಕ್ ಪ್ರಪೋಸ್ ಮಾಡ್ತಿದ್ರು ಇಲ್ಲ ಸರ್ ಇವರೆಲ್ಲ ತುಂಬಾ ಒಳ್ಳೆ ಹುಡುಗಿರು ಸರ್ ಅಂತ ಕೆಟ್ಟ ಕೆಲಸ ಮಾಡೋರಲ್ಲ ದಯವಿಟ್ಟು ಬಿಟ್ಬಿಡಿ ಸರ್ ನೀನ್ ಹೇಳ್ದಾಗ ನಾನು ಕೇಳೋಕೆ ನಾನೇ ನಿನ್ ಮನೆ ಕೆಲಸವನ್ನಲ್ಲ ಪೊಲೀಸ್ ಕಣ ರೈಟ್ ಹೇಳು ಇಲ್ಲ ಸರ್ ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಇಲ್ಲಾಂದ್ರೆ ಚೆನ್ನಾಗಿರಲ್ಲ ಏನ್ ಹೆದರ್ಸ್ತೀಯಾ ಹೆದರ್ಸ್ತೀಯಾ ಇಷ್ಟಕ್ಕೂ ನಿನಗೂ ಅವ್ರಿಗೆ ಏನೋ ಸಂಬಂಧ ನಾನು ಅವ್ರ ಗಂಡ ಸರ್ ಅಣ್ಣನಾ ಅಥವಾ ಮಾಮನ ದಾದಾಗಿರಿ ಮಾಡ್ತೀಯಾ ಬಿಡಲ್ಲ ಕಣ ಏನೋ ಮಾಡ್ತೀಯಾ ಕಮಿಷನರ್ ಕಂಪ್ಲೇಂಟ್ ಮಾಡ್ತೀನಿ ಕಮಿಷನರ್ ಕಂಪ್ಲೇಂಟ್ ಮಾಡ್ತೀಯಾ ಮಾಡೋಗೋ ಅದ್ ಹೆಂಗ್ ಬಿಡಿಸ್ಕೊಂತೀಯ ನಾನು ನೋಡ್ತೀನಿ ಮಾಡೋಗೋ ಏನ್ ಸರ್ ಏನೋ ಹಾಗೆ ನೋಡ್ತೀಯಾ ಏನ್ ಸರ್ ಹಿಂಗೆಲ್ಲ ಮಾತಾಡ್ತೀಯ ಸುಮ್ನೆ ಹೋದ್ರೆ ಸರಿ ಇಲ್ಲಾಂದ್ರೆ ಒದ್ದ ಒಳಗ ಹಾಕ್ಬಿಡ್ತೀನಿ ಸರ್ ನನ್ನ ಮಾತ್ ಕೇಳಿ ಸರ್ ನಿನ್ ಮಾತು ನಾನ್ ಯಾರ ಮೇಲೆ ಕೈ ಮಾಡಿದ್ದು ಗೊತ್ತುಂಟಾ ನಿಕ್ಕ ತರ್ತಂಡ ಪೀಸ್ ಪೀಸ್